ಇಂದು ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ನಗರದ ಶ್ರೀ ಕಾಮಧೇನು ಮಾ ಶಕ್ತಿ ಗಣಪತಿ ದೇವಸ್ಥಾನದಿಂದ 15,000 ಹಿಂದೂ ಯುವ ತರುಣರಿಂದ ಪ್ರಶೋಭಾಯಾತ್ರೆ ಈ ಪ್ರಶೋಭಾಯಾತ್ರೆಗೆ ಮುಖ್ಯ ಭಾಷಣಕಾರರಾಗಿ ಗುಜರಾತಿನ ಹುಲಿ ಗುಜರಾತಿನ ಗಂಡು ಗಲೆ ಗುಜರಾತಿನ ಹಿಂದೂ ಕಾಳೆ ಎಂಬಿಸಿರುವ ವಿಶ್ವ ಹಿಂದೂ ಪರಿಷತ್ನ ಅಂತಾರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಶ್ವೇತಾ ಪ್ರವೀಣ್ ಭಾಯ್ ತೊಗಾರಿಯಾ ಇವರು ಆಗಮಿಸಲಿದ್ದಾರೆ ನಗರದ ಸಮಸ್ತ ಹಿಂದೂ ಬಾಂಧವರು ಸಾವಿರ ಸಂಖ್ಯೆಯಲ್ಲಿ ಬಂದು ಈ ಪ್ರಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿನಂತೆ ಇದು ಭದ್ರಿಂದಲ ಅದು ವಿಶ್ವ ಹಿಂದೂ ಪರಿಷತ್ ನಾಯಕರೇ ಪ್ರಯಾಗದಲ್ಲಿ ಕುಂಭಮೇಳ ಮೈಸೂರಿನಲ್ಲಿ ದಸರಾ ಚಿಕ್ಕಮಂಗಳೂರಿನಲ್ಲಿ ದತ್ತ ಜಯಂತಿ ಇದು ಊರ ಹಬ್ಬ ಇದು ನಮ್ಮ ಹಬ್ಬ ಬನ್ನಿ ಪಕ್ಷಿ ಸರಗರ ಸಂಭ್ರಮದಿಂದ ಆಚರಿಸೋಣ ಹಿಂದೂ ಶಕ್ತಿ ಬಲ ಪಡಿಸೋಣ ಶ್ರೀ ಗುರು ದತ್ತಾತ್ರೇಯರ ಕೃಪೆಗೆ ಪಾತ್ರರಾಗೋಣ ಇದು ಭದ್ರಂಗಳ ಅದು ವಿಶ್ವ ಹಿಂದೂ ಪರಿಷತ್ ನಾಯಕರೇ ಇವತ್ತು ಫಸ್ಟ್ ಗುಜರಾತ್ ನೆಕ್ಸ್ಟ್ ಗುಜರಾತ್ ಇದೆ ನೆಕ್ಸ್ಟ್ ಹಾಗೆ ಆಗುತ್ತೆ ಅದು ಎರಡನೇ ಮಾತಿಲ್ಲ ಮಾಡೇ ಮಾಡ್ತೀವಿ ಇದು ನಾವು ಎರಡನೇ ಆಯೋಗ ತಿಳ್ಕೊಂಡಿವಿ ನಮ್ಮ ದತ್ತಪೀಠನ ನಾವು ಪಡೆದೇ ಪಡಿತೀವಿ ನಮ್ಮ ದತ್ತಪೀಠನ ನಾವು ಪಡೆದೇ ಪಡಿತೀವಿ ಪಡೆದಾಗ ನಾವು ಶ್ರಮಿಸಲ್ಲ ನಮ್ದು ಅಂತ ಮಾಡ್ತೇವೆ ಎಣ ಬಿತ್ರು ಬಿಡಲ್ಲ ಎಣ ಬಿತ್ರು ಬಿಡಲ್ಲ ಏನೇ ರೀತಿ ಆದ್ರೂ ನಾವು ಬಿಡಲ್ಲ ಎಣ ಬಿತ್ರು ನಾವು ಬಿಡಲ್ಲ ಅಣ್ಣ ಬಿಡಲ್ಲ ದತ್ತಪೀಠ ಪಡೆದೇ ಪಡಿತೀವಿ ಯಾವುದೇ ಒಬ್ಬ ಮುಸ್ಲಿಂ ಜನನನ್ನು ಅಲ್ಲಿ ಬರಕ್ಕೆ ಬಿಡಲ್ಲ ನಮ್ದು ಈಗ ಆಗಿರೋದು ನಮ್ದೇ ಇನ್ನು ಮುಂದೆ ನಮ್ದೇ ಅದು ಜೋರ್ ಸೆ ಬೋಲೋ ಪ್ಯಾರ್ ಸೆ ಬೋಲೋ ಹಿಂದೂಸ್ತಾನ್ ಅವ್ರು ಅದನ್ನ ಅಕ್ವೈರ್ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಬಾಬು ಡಂಗಿಜಿ ಅನ್ನ ಹೆಸರಲ್ಲಿ ಅದನ್ನ ಈಗ ದತ್ತಾತ್ರೇಯ ಅನ್ನೋದನ್ನ ಮೈಲಿಗೆಲ್ಲ ಮೊದಲಿಂದಾನು ಬಂದಿದೆ ಅದಕ್ಕೆ ದತ್ತಾತ್ರೇಯ ಅಂತ ನಾವು ಮಾಡ್ಕೊಂಡು ನಾವು ಇದನ್ನ ಆಚರಿಸ್ಕೊಂತೀವಿ ಯಾವಾಗಿಂದ ಬಾಬಾ ಬುಡಂಗಿಜಿ ಆಯ್ತು ಬಾಬು ಬುಡಂಗಿಜಿ ಯಾವಾಗಿಂದ ಆಯ್ತು ಸುಮಾರು ಹಿಂದಿಂದಾನೆ ಆಗಿದೆ ಬರು ಒಬ್ರು ಇವರಿದ್ರು ಜಾಕಾದ್ರಿ ಅಲ್ಲಿ ಬಾಬರ್ ಅಂತ ಒಬ್ರಿದ್ರು ಅವ್ರು ಬಂದು ಅಲ್ಲಿ ಸ್ವಾಮಿಗಳ ಕೆಳಗಡೆ ಶಿಷ್ಯರಾಗಿದ್ರು ಅದ್ ಬಹಳ ಹಿಸ್ಟ್ರಿನೇ ಇದೆ ಸರ್ ಹಿಂದಿಂದ ಸುಮಾರು ಸ್ಟೋರಿನೇ ಇದೆ ಸರ್ ಅದು ಅದ್ರ ಬಗ್ಗೆ ದೊಡ್ಡವ್ರಿಗೆ ಗೊತ್ತು ಸರ್ ನಮ್ಗೆ ಪೂರ್ತಿ ಏನಾದ್ರು ಮಾಹಿತಿ ಇಲ್ಲ ನಮ್ಗೆ ಗೊತ್ತಿಲ್ಲ ಡಿಟೇಲ್ಸ್ ಗೊತ್ತಿಲ್ಲ ಹಬ್ಬ ಮಾಡ್ತಾ ಗೊತ್ತಿದೆ ಸರ್ ಸ್ವಲ್ಪ ಗೊತ್ತಿದೆ ದತ್ತಾತ್ರೇಯ ಅನ್ನೋದು ನಮ್ಗೆ ಗೊತ್ತಿದೆ ನಾವು ಸಣ್ಣವರಿದ್ದಾಗ ನಾವೆಲ್ಲ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ನೋಡ್ತಾ ಇದ್ವಿ ಎಲ್ಲ ಗೊತ್ತು ಅವಾಗ ಯಾವ ಗೋರಿ ಗಿರಿ ಏನೂ ಇರಲಿಲ್ಲ ಈಗಾಗಲೇ ಗೋರಿಗಳು ಬೆಳ್ಕೊಂಡು ಬಂದಿದ್ದಾವೆ ಸುಮ್ಮನೆ ಗುಡ್ಡೆ ಮಾಡ್ಕೊಂಡು ಗೋರಿ ಮಾಡ್ಕೊಂಡು ಅವರು ಬಾಬು ಬಾಬು ಹುಡುಗಿ ಬಾಬು ಹುಡುಗಿ ಅನ್ಕೊಂಡಿದ್ದಾರೆ ನಿಮಗೆ ಅದಕ್ಕೆ ಫುಲ್ ಡಿಟೇಲ್ಸ್ ಬೇಕಂದ್ರೆ ನಮ್ಮ ಸುನಿಲ್ ಅವ್ರು ಕೊಡ್ತಾರೆ ಸರ್ ಬೇಕಾದ್ರೆ ಅವ್ರಿಗೆ ಪರಿಚಯ ಮಾಡಿಸ್ಕೊಡ್ತೀವಿ ಬೇಕಾದ್ರೆ ಪೂರ್ತಿ ಅವ್ರು ಹೇಳ್ತಾರೆ ಫುಲ್ ಡಿಟೇಲ್ಸ್ ಹೇಳ್ತಾರೆ ಬೇಕಾದ್ರೆ ಅವ್ರಿಗೆ ದತ್ತಾತ್ರೇಯ ಮುನಿಗಳು ಸಾವಿರ ವರ್ಷಗಳ ಹಿಂದೆ ತಪಸ್ಸನ್ನು ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ದತ್ತಾತ್ರೇಯ ಪೀಠ ಹಿಂದಿರುವುದು ಶ್ರದ್ಧಾಕೇಂದ್ರ ಇಡೀ ಪರ್ವತ ಕ್ಷೇತ್ರದಲ್ಲಿ 7-8 ಮಠಗಳು ಬರೋದ್ರಿಂದ ಇಡೀ ಆ ಸಹ್ಯಾದ್ರಿ ಪರ್ವತ ಹಿಂದುಗಳಿಗೊಂದು ಕರ್ಮಭೂಮಿ ಕಾಲಚಕ್ರ ಉರುಳಿದಂತೆ ದತ್ತಾತ್ರೇಯ ಪೀಠ ಮುಸ್ಲಿಮರ ಆಕ್ರಮಣಕ್ಕೆ ತುತ್ತಾಗಿದ್ರು ದಾದಾಪೀರ್ ಅಯ್ಯಂಗ ಕಲಾನರ್ ಅನ್ನುವಂತಹ ವ್ಯಕ್ತಿ ದತ್ತಾತ್ರೇಯರ ಭಕ್ತನಾಗಿ ಆಗಮಿಸಿ ಕೊನೆಗೊಂದು ದಿನ ದತ್ತಾತ್ರೇಯ ಪೀಠವನ್ನ ಬಾಬಾ ಬುಡಂಗಿರಿ ಅಂತೇಳಿ ಬದಲಾವಣೆ ಮಾಡ್ತಾನೆ ಇವತ್ತಿಗೂ ಕೂಡ ಅದೇ ಹೆಸರಿನಲ್ಲಿ ಚಾಲ್ತಿಯಲ್ಲಿದೆ ದತ್ತಾತ್ರೇಯ ಪೀಠದಲ್ಲಿ ದತ್ತಾತ್ರೇಯ ಮುನಿಗಳು ತಪಸ್ಸನ್ನ ಮಾಡಿದ್ದು ಅನ್ನುವ ಕಾರಣಕ್ಕೋಸ್ಕರ ನಮಗೇನು ಶ್ರದ್ಧಾ ಕೇಂದ್ರ ಇದೆ ಆ ಪರ್ವತ ಕ್ಷೇತ್ರದಲ್ಲಿ ಆ ಗುಹೆಯಲ್ಲಿ ವರ್ಷದ 365 ದಿನಗಳ ಕಾಲ ಹಿಂದೂಗಳಿಗೆ ಪೂಜೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೋರಾಟವನ್ನ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜನಾ ಘಟಕ ಮಾಡ್ತಾ ಇದೆ ಮುಜರಾಯಿ ಇಲಾಖೆಗೆ ಸೇರಿದಂತ ಈ ದೇವಸ್ಥಾನ ಸಂಪೂರ್ಣವಾಗಿ ಮುಸ್ಲಿಮರ ಕೈಯಲ್ಲಿದೆ
ಯಾವ ದತ್ತಾತ್ರೇಯ ಮುನಿಗಳು ತಪಸ್ಸನ್ನ ಮಾಡಿದ್ರೋ ಆ ಸ್ಥಳ ಇವತ್ತು ಗೋರಿಯಾಗಿ ನಿರ್ಮಾಣ ಆಗಿದೆ. ದತ್ತಾತ್ರೇಯರ ತಾಯಿ ತಪಸ್ಸು ಮಾಡಿದಂತ ಸ್ಥಳ ಅನಸೂಯ ದೇವಿ ಪೀಠ ಇವತ್ತು ಗೋರಿಯಾಗಿ ಪರಿವರ್ತನೆ ಆಗಿದೆ. ಗೋರಿಯ ಮುಂಭಾಗದಲ್ಲಿ ಇದ್ದಂತ ತುಳಸಿ ಕಟ್ಟೆಯನ್ನ ಒಣಗಿಸಿದ್ದಾರೆ. ಬೃಂದಾವನವನ ಕಿತ್ತಾಕಿದ್ದಾರೆ. ದತ್ತಾತ್ರೇಯರ ಬೆಳ್ಳಿ ಪಾದುಕೆಗಳನ್ನ ಸೈಡ್ ಅಲ್ಲಿ ಇಟ್ಟು ಭಕ್ತಾದಿಗಳಿಗೆ ಮುಕ್ತವಾಗಿ ನೋಡಲಿಕ್ಕೆ ಅವಕಾಶ ಇಲ್ಲ. ಇಡೀ ದತ್ತಾತ್ರೇಯ ಪೀಠವನ್ನ ಇಸ್ಲಾಮೀಕರಣ ಮಾಡ್ತಾ ಮನಸ್ಸಿಗೆ ಬಂದಂತೆ ಗೋರಿಗಳನ್ನ ನಿರ್ಮಾಣ ಮಾಡಿ ಇಡೀ ಪರ್ವತ ಕ್ಷೇತ್ರವನ್ನ ಒಂದು ಕಬರಸ್ಥಾನವನ್ನಾಗಿ ಮಾಡುವಂತಹ ಇಸ್ಲಾಮೀಕರಣ ಮಾಡುವಂತಹ ಸಂಚು ಕಳೆದ 25 ವರ್ಷಗಳಿಂದ ನಡೀತಾ ಇದೆ. ದತ್ತಾತ್ರೇಯ ಪೀಠದಲ್ಲಿ ಹಿಂದೂಗಳಿಗೆ ಪೂಜೆಗೆ ಅವಕಾಶವನ್ನ ಯಾವತ್ತು ಅಲ್ಲಿರುವಂತಹ ಮುಸ್ಲಿಮರು ನಿರಾಕರಿಸಿದ್ರೋ ಅವತ್ತಿನಿಂದ ಹಿಂದೂ ಸಮಾಜ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ. ಕಳೆದ 15 ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ ಈ ಹೋರಾಟವನ್ನು ಕೈಗೆತ್ತಿಕೊಂಡು ಪ್ರತಿನಿತ್ಯ ಪೂಜೆಗೆ ಅವಕಾಶ ಕೊಡಬೇಕು, ದತ್ತಾತ್ರೇಯರ ಬೆಳ್ಳಿ ಪಾದುಕೆಗಳಿಗೆ ಅಭಿಷೇಕವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಂತ ಹೋರಾಟವನ್ನು ಮಾಡಿಕೊಂಡು ಬಂತು. ಹೋರಾಟದ ಪ್ರತಿಫಲವಾಗಿ ಇವತ್ತು ದತ್ತ ಜಯಂತಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಜನಜಾಗೃತಿ ಅಭಿಯಾನದ ರೀತಿಯಲ್ಲಿ 3 ರಥಯಾತ್ರೆಗಳನ್ನು ಬಜರಂಗದಳ ಈ ಜಿಲ್ಲೆಯಲ್ಲಿ ಮಾಡಿದೆ. ಆ ರಥಯಾತ್ರೆಯ ಪ್ರತಿಫಲವಾಗಿ ಸರ್ಕಾರ ಒಂದಿಷ್ಟು ಬೇಡಿಕೆಗಳನ್ನ ಈಗ ಈಡೇರಿಸಿದೆ. ಹಿಂದೂ ಸಮಾಜದ ಭಾವನೆಗಳನ್ನ ಸರ್ಕಾರ ನಿಧಾನವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಕಳೆದ 6 ವರ್ಷಗಳಿಂದ ಬಜರಂಗದಳ ನಿರಂತರ ಹೋರಾಟವನ್ನು ಮಾಡುತ್ತಿದೆ. ಹಿಂದೂ ಸಮಾಜದ ಬೇಡಿಕೆಗಳನ್ನ ಬಜರಂಗದಳ ಮುಂದಿಟ್ಟಿದೆ. ಅಲ್ಲೊಂದು ವಿಗ್ರಹ ಪ್ರತಿಷ್ಠಾಪನೆ ಆಗಬೇಕು, ಅಲ್ಲೊಬ್ಬ ಅರ್ಚಕರನ್ನು ನೇಮಕ ಮಾಡಬೇಕು. ಬಜರಂಗಳಿಕ್ಕೆ ನಾವೊಂದು ಪ್ರಶ್ನೆ ಕೇಳಬೇಕಾಗಿದೆ, ಯಾರು ಹಿಂದೂಗಳು, ಯಾವ ಹಿಂದೂಗಳ ಬಗ್ಗೆ ಅವರು ಮಾತನಾಡ್ತೀರಿ ಅನ್ನೋ ಪ್ರಶ್ನೆ ಕೇಳಬೇಕಾಗಿದೆ. ಅವ್ರು ನಿಜಕ್ಕೂ ಹಿಂದೂಗಳು ಪರ ಇದ್ದಾರಾ? ಹಾಗಾದ್ರೆ ಇಲ್ಲೇ ಬಾಬಾ ಬುಡನ್ಗಿರಿಲ್ಲೇ ಇರತಕ್ಕಂತ ಒಂದು ಏನು ದತ್ತಾತ್ರೇಯ ಅಂತ ಹೇಳ್ತಿದ್ದಾರೆ, ಆ ದತ್ತಾತ್ರೇಯನ ಮೂಲ ಏನಾಗಿತ್ತು, ಆ ದತ್ತಾತ್ರೇಯ ಇವ್ರು ಹೇಳ್ತಿರ್ತಕ್ಕಂತ ಜನ್ಮಾರದ ದತ್ತಾತ್ರೇಯ ಆಗಿದ್ನ ಅನ್ನೋ ಪ್ರಶ್ನೆನ ನಾವು ಫಸ್ಟ್ ಅವ್ರು ಕೇಳಬೇಕಾಗಿತ್ತು. ಇವತ್ತು ಹೇಳ್ತಿದ್ದಾರೆ ಅಲ್ಲಿಗೆ ಹಿಂದೂಗಳ ದತ್ತಾತ್ರೇಯ ಅಲ್ಲಿ ಇದ್ದ ಅಂತೇಳಿ. ಹೌದು, ಅಲ್ಲಿ ಹಿಂದೂಗಳ ದತ್ತಾತ್ರೇಯ ಇದ್ದ. ಯಾವ ಹಿಂದೂಗಳು ಅನ್ನೋ ಪ್ರಶ್ನೆಯಲ್ಲಿ ಅಲ್ಲಿ ಇವತ್ತು ಹಿಂದೂಗಳು ಹೌದು ಅಲ್ಲೋ ಪ್ರಶ್ನೆಯನ್ನು ನಾವು ಬದಿಗಿರಿಸಿ ನೋಡೋದಾದರೆ ಶೂದ್ರರು, ದಲಿತರು ಇವರ ಒಬ್ಬ ದತ್ತ ಅಲ್ಲಿದ್ದ. ಅದೇ ದತ್ತನ ದತ್ತ ಏನು ದತ್ತ ಕಲಂದರ್ ಅಂತೇಳಿ ನಾವು ಕರೀಬಹುದು. ಅದೇ ದತ್ತ ಪರಂಪರೆಯ ನಾಥ ಪರಂಪರೆಯ ಒಬ್ಬ ದತ್ತಾತ್ರೇಯ ಆಗಿದ್ದ. ಅಂತ ದತ್ತ ಅಲ್ಲಿದ್ದ. ಆ ದತ್ತನ ಇವ್ರು ಏನ್ ಮಾಡಿದ್ವಿ ಇಷ್ಟಿನ, ಆ ದತ್ತನ ಇವರು ಊರು ಹೊರಗಿಟ್ಟಿದ್ರು. ಅಂತ ದೇವರುಗಳನ್ನ, ದಲಿತರ ಶೂದ್ರ ದೇವರುಗಳನ್ನ ಇವರು ಸದಾಕಾಲ ಊರು ಹೊರಗಿಟ್ಟಿದ್ದಂತವರು. ಇವತ್ತು ಅಲ್ಲಿ ತಮಗೊಂದು ಇಷ್ಟು ಸಿಕ್ತಿದೆ, ತಮ್ಗೆ ಇನ್ನೊಂದು ಅಯೋಧ್ಯ ಸಿಕ್ತಿದೆ ಅನ್ನೋ ಕಾರಣಕ್ಕಾಗಿ ಅವನ್ನ ತಮ್ಮವನಾಗಿ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಶೂದ್ರ ದೇವರುಗಳನ್ನ, ಹಿಂದುಳಿದ ಜಾತಿ ದೇವರುಗಳನ್ನ, ದಲಿತರ ದೇವರುಗಳನ್ನ ವೈದಿಕೀಕರಣಗೊಳಿಸಿಕೊಂಡಿದ್ದಾರೆ. ಈ ದತ್ತಾತ್ರೇಯನಿಗೆ ಅವರು ಜನ್ಮರ ತೋರಿಸಿದ್ದಾರೆ. ಹೋದ ವರ್ಷದಲ್ಲಿ ಶೋಭಾಯಾತ್ರೆಯಲ್ಲಿ ದತ್ತಾತ್ರೇಯಿಂದ ಒಂದೇನೋ ಒಂದು ಟ್ಯಾಬ್ಲೋ ಮಾಡಿ ಅದರಲ್ಲಿ ಜನ್ವಾರ ಹಾಕಿ ಅವನಿಗೆ ತಲೆ ಮೇಲೆ ಜುಟ್ಟು ಬಿಟ್ಟು ಸುತ್ತ ನಾಯಿ ಮರಿಗಳು ಬಿಟ್ಟಿದ್ದಾರೆ. ಆ ನಾಯಿ ಮರಿಗಳು ಪೊಮೇರಿಯನ್ ನಾಯಿ ಮರಿಗಳು ತಗೊಂಡ್ಬಂದು ಬಿಟ್ಟಿದ್ದಾರೆ. ಇದು RSS ಮತ್ತೆ ಬಜರಂಗಗಳನ್ನ ಒಂದು ಬಹಳ ಸಿಂಬಾಲಿಕ್ ಆಗಿ ತೋರಿಸ್ತಕ್ಕಂತ ವಿಚಾರ ಆಗಿದೆ. ಅದು ಆ ನಾಯಿಗಳನ್ನ ದತ್ತ ವೇದಗಳನ್ನ ನಾಯಿಗಳಾಗಿ ಮಾಡ್ಕೊಂಡಿದ್ದ ಅಂತ ಹೇಳ್ತಾರೆ. ಯಾವ ವೇದ ಉಪನಿಷತ್ತುಗಳನ್ನ ತಾವು ಅದರ ವಾರಸದಾರರು ಅಂತ ಹೇಳ್ಕೊಳ್ತಾರೆ, ಅಂತ ವೇದಗಳನ್ನ ನಾಯಿಗಳನ್ನಾಗಿ ಮಾಡ್ಕೊಂಡಿದ್ದಂತ ದತ್ತಾತ್ರೇಯ. ಅದೇ ಶೂದ್ರರು, ಹಿಂದುಳಿದ ಜನ, ದಲಿತರು ಯಾರಿದ್ದಾರೆ ಅವರ ಪರವಾಗಿರ್ತಕ್ಕಂತ ದತ್ತ. ಆ ದತ್ತ ಅಲ್ಲಿರ್ತಕ್ಕಂತ ಸೂಫಿ ಸಂತನ ಜೊತೆಗೆ ವ್ಯತ್ಯಾಸ ಇಲ್ಲದೆ ಒಂದಾಗಿ ಹೋಗಿರ್ತಕ್ಕಂತ ದತ್ತ. ಆದ್ರೆ ಆ ದತ್ತ ಇವ್ರಿಗೆ ಬೇಡ. ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಅಂತಂದ್ರೆ ಜನವರ ಹಾಕೊಂಡಿದ್ದಂತ ದತ್ತ ಬೇಕಿದೆ. ಅದಕ್ಕೆ ಬೇಕಿರ್ತಕ್ಕಂಥ 100 ಸುಳ್ಳು ಕಥೆಗಳನ್ನ ಅವರು ಸೃಷ್ಟಿ ಮಾಡ್ತಾರೆ. ಮಾಡಿ ಅದಕ್ಕೆ ಒಂದು 96 ಬರೀತಾರೆ ಅವರು, ಏನು 15 ವರ್ಷದಿಂದ ದತ್ತ ಜಯಂತಿ ಮಾಡ್ಕೊಂಡು ಬಂದಿದ್ದೀವಿ ಅಂತ. ಇನ್ನೊಂದು 3 ವರ್ಷದ ಹಿಂದೆ ಹೋದ್ರೆ ದತ್ತ ಜಯಂತಿ ನಾವು ಶುರು ಮಾಡಬೇಕು ಅಂತ ಬರೆದಿರುವಂತ ಕರಪತ್ರ ಸಿಗ್ತದೆ. ಅವರೇ ಕಳೆದ 13-14 ವರ್ಷದಲ್ಲಿ ಹಾಕಿರ್ತಕ್ಕಂಥ 10 ಕರಪತ್ರಗಳ ಸೆಟ್ ನಮ್ಮ ಹತ್ರ ಇದೆ. ಒಂದು ಕರಪತ್ರದಲ್ಲಿ ಇರತಕ್ಕಂಥ ವಿಚಾರ ಇನ್ನೊಂದು ಕರಪತ್ರ